ಹೋಟೆಲ್ ಸಿಬ್ಬಂದಿ ಮೇಲೆ ನಟ ದರ್ಶನ್ ಹಲ್ಲೆ ಪ್ರಕರಣ. ಸುವರ್ಣ ನ್ಯೂಸ್ಗೆ ದರ್ಶನ್ ಸ್ನೇಹಿತ ಹರ್ಷ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಟೆಲ್ ಸಿಬ್ಬಂದಿ ಮೇಲೆ ನಟ ದರ್ಶನ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದರ್ಶನ್ ಸ್ನೇಹಿತ ಹರ್ಷ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವಿದ್ದಾಗ ದರ್ಶನ್ ಹಲ್ಲೆ ಮಾಡಿಲ್ಲ, ಬೈತಾ ಇದೆ. ದರ್ಶನ್ ಪಾರ್ಟಿಯಲ್ಲಿ ನನ್ನ ಫ್ಯಾಮಿಲಿ ಜೊತೆ ಭಾಗಿಯಾಗಿದ್ದೆ. ಸಂದೇಶ್ ಹೋಟೆಲ್ನಲ್ಲಿ 8 ಜನ ಪಾರ್ಟಿಯಲ್ಲಿ ಇದ್ವಿ. ಸಂದೇಶ್ ಹೋಟೆಲ್ ಪಾರ್ಟಿಯಲ್ಲಿ ರಾಕೇಶ್ ಇರಲಿಲ್ಲ. ದರ್ಶನ್ ಬೈತಾ ಇದ್ದಂತೆ ನಾವೆಲ್ಲ ನಮ್ಮ ರೂಮ್ಗೆ ಹೋದ್ವಿ. ನನಗೆ ಪೊಲೀಸರಿಂದ ಯಾವುದೇ ನೋಟಿಸ್ ಬಂದಿಲ್ಲ. ವಿಚಾರಣೆಗೆ ಕರೆದಾಗ ಖಂಡಿತ ಹೋಗ್ತೀನಿ ಅಂತ ಹೇಳಿದ್ದಾರೆ ದರ್ಶನ್ ಸ್ನೇಹಿತ ಹರ್ಷ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವಿದ್ದಾಗ ದರ್ಶನ್ ಹಲ್ಲೆ ಮಾಡಿಲ್ಲ, ಬೈತಾ ಇದೆ. ದರ್ಶನ್ ಪಾರ್ಟಿಯಲ್ಲಿ ನನ್ನ ಫ್ಯಾಮಿಲಿ ಜೊತೆ ನಾನು ಭಾಗಿಯಾಗಿದ್ದೆ. ಸಂದೇಶ್ ಹೋಟೆಲ್ನಲ್ಲಿ 8 ಜನ ಪಾರ್ಟಿಯಲ್ಲಿ ಇದ್ವಿ. ದರ್ಶನ್ ಬೈತಾ ಇದ್ದಂತೆ ನಾವೆಲ್ಲ ನಮ್ಮ ರೂಮ್ಗೆ ಹೋಗಿ. ಪೊಲೀಸರಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ವಿಚಾರಣೆಗೆ ಕರೆದ್ರೆ ಖಂಡಿತ ಹೋಗ್ತೀನಿ ಅಂತ ಹೇಳಿದ್ದಾರೆ ದರ್ಶನ್ ಸ್ನೇಹಿತ ಹರ್ಷ. ನಟ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹರ್ಷ ಮೆಲಂಟ ಅವರು ಇದ್ದಾರೆ. ಏನು ಕಳೆದ 3-4 ದಿನಗಳಿಂದ ನಡೀತಾ ಇರ್ತಕ್ಕಂಥ ಇಡೀ ಪ್ರಕರಣಗಳೇನಿವೆ, ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರ ಹೆಸರುಗಳು ಕೂಡ ತಳುಕಾಕೊಳ್ತಾ ಇರ್ತಕ್ಕಂಥದ್ದು, ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರಿ, ಈಗ 2-3 ದಿನಗಳಿಂದ ನೋಡ್ತಾ ಇದ್ರಿ ತಾವು ದೂರು ಕೊಟ್ಟ ನಂತರದಲ್ಲಿ, ಜೊತೆಗೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ನಡೀತಾ ಇದೆ, ತಮ್ಮ ಹೆಸರುಗಳು ಕೂಡ ತಳುಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ. ಅದೇ ಸರ್, ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಪ್ರತಿ ಒಂದು 2-3 ವಿಷಯದಲ್ಲಿ ನಮ್ಮದು ಹೆಸರು ಬರ್ತಾ ಇದೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇದೇನಿದೆ ಅಂತ ಸ್ವಲ್ಪ ದಿನದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ಸರ್, ಒಂದು ಕಡೆಗೆ ವಂಚನೆ ಪ್ರಕರಣ ಬದಿಗಿಟ್ಟರೆ ಈಗ ನಿನ್ನೆಯಿಂದ ಏನು ನಡೀತಾ ಇದೆ, ಒಂದು ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ನಡೆದಂತಹ ಗಲಾಟೆ ಏನಿದೆ, ಗಲಾಟೆಯಲ್ಲಿ ತಾವು ಕೂಡ ದರ್ಶನ್ ಅವ್ರ ಜೊತೆಲಿದ್ರಿ ಅನ್ನೋ ಒಂದು ವಿಚಾರಗಳು ಬಂದಿರತಕ್ಕಂಥದ್ದು, ಇದ್ರ ಬಗ್ಗೆ. ಸರ್, ಯಾವುದು ಸಂದೇಶಲ್ಲಿ ಹಲ್ಲೆ ಅಂತಾರೆ, ಆಸ್ ಎಪಿಸೋಡಲ್ಲಿ ನಾನು 100% ಅವ್ರ ಜೊತೆ ಇರಲಿಲ್ಲ. ಯಾವಾಗಿದ್ದು ನಮ್ಗೆ ಗೊತ್ತಿಲ್ಲ, ಬಟ್ ನಾವು ದರ್ಶನ್ ಅವ್ರ ಜೊತೆ ಸಂದೇಶ್ಗೆ ಹೋಗಿರೋದು ನಿಜ. ನಾನು ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮಕ್ಕಳನ್ನು ಊಟ ಕರೆದಿದ್ರು, ನಾವು ಹೋಗಿದ್ವಿ. ಆವತ್ತು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ದಾರೆ, ಸ್ವಲ್ಪ ಎಜಿಟೇಟ್ ಆಗಿದ್ರು, ಫುಡ್ ಸ್ವಲ್ಪ ಲೇಟ್ ಆಗ್ತಿತ್ತು. ಸೊ ದರ್ಶನ್ ಅವರು ಬೈದಿರೋದು ನಿಜ, ಸ್ವಲ್ಪ ಜೋರಾಗಿ ಬೈದಿದ್ದಾರೆ. ಅಷ್ಟೊತ್ತಿಗೆ ಸಂದೇಶ್ ಅವರು ಬಂದರು. ಸಂದೇಶ್ ಅವ್ರ ಹತ್ರ ಮಾತಾಡಬೇಕಾದ್ರೆ ನೀವು ಮಕ್ಕಳನ್ನು ಕರ್ಕೊಂಡು ರೂಮಿಗೆ ಹೋಗಿ ಅಂತ ಹೇಳಿದ್ರು, ನಾವು ರೂಮಿಗೆ ಹೋದ್ವಿ. ಅದು ಬಿಟ್ಟು ಬೇರೆ ಯಾವುದು ನಾವಿರಬೇಕಾದ್ರೆ ಯಾವುದು ಎಪಿಸೋಡ್ ಆಗಿಲ್ಲ ಸರ್ ಅಲ್ಲಿ. ಸರ್, ಈಗ ತಾವು ಹೇಳ್ತಾ ಇದ್ರೆ ಬೈದ್ರು ಅಂತೇಳಿ, ಆದರೆ ಸಾಕಷ್ಟು ಜನ ಉದ್ಯೋಗಿಗಳು ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ ಇಲ್ಲ ಹೊಡೆದ್ರು ಅಲ್ಲೇ ಆಯಿತು ಮತ್ತೊಂದು ಅಂತೇಳಿ. ಸೊ ಪರ್ಟಿಕ್ಯುಲರ್ ಆಗಿ ಅವತ್ತು ಪಾರ್ಟಿ ಯಾಕಾಗಿ ಅರೇಂಜ್ ಆಗಿತ್ತು, ಏನಾಯಿತು ಸರ್? ಏನಿಲ್ಲ ಸರ್, ದರ್ಶನ್ ಅವರು ನಮ್ಮ ಹತ್ರ ನೀವು ಊಟಕ್ಕೆ ಫ್ಯಾಮಿಲಿಯನ್ನು ಕರ್ಕೊಂಡು ಊಟಕ್ಕೆ ಬನ್ನಿ ಅಂತ ಹೇಳಿದ್ರು. ಸೊ ನಾನು ನನ್ನ ಹೆಂಡತಿ ನನ್ನಿಬ್ಬರು ಮಕ್ಕಳನ್ನು ಕರ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಪೂಲ್ ಸೈಡಲ್ಲಿ ಊಟ ಮಾಡ್ತಾ ಇದ್ವಿ, ಫುಡ್ ಸ್ವಲ್ಪ ತುಂಬ ಡಿಲೇ ಆಗ್ತಿತ್ತು, ಮತ್ತೆ ಮತ್ತೆ ಹೇಳಿದ್ರು ಫುಡ್ ಡಿಲೇ ಆಗ್ತಿತ್ತು. ಸಿಟ್ ಮಾಡಿಕೊಂಡ್ರು, ಸ್ವಲ್ಪ ಬೈದಿದ್ದಾರೆ, ಬೈದಾಗ ಅಲ್ಲಿಂದ ರೆಸ್ಪಾನ್ಸ್ ಕರೆಕ್ಟ್ ಬಂದಿಲ್ಲ, ಸ್ವಲ್ಪ ಜೋರಾಗಿ ಬೈದು ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಹೋಟೆಲ್ ಅವರು ಸಂದೇಶ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ಸಂದೇಶ್ ಅವರು ಬಂದರು. ಸಂದೇಶ್ ಅವ್ರು ಬಂದಾಗ ನೀವು ಮಕ್ಕಳನ್ನು ಕರ್ಕೊಂಡು ಮೇಲೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಮಾತು ಮಾತಾಡಿದ್ದಾರೆ. ಅದು ಬಿಟ್ಟು ಯಾವುದೇ ಕಾರಣಕ್ಕೆ ಹಲ್ಲೆ ಆಗಿಲ್ಲ ನಮ್ಮ ಮುಂದೆ. ಇನ್ನೊಂದು ಏನಂದರೆ, ಏನು ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕ್ ಮಾಡಿದ್ರು, ಅಲ್ಲಿಂದ ಹೊರಗಡೆ ಹಾಕಿದ್ರು, ಇದು ಯಾವುದೇ ಕಾರಣಕ್ಕಾಗಿಲ್ಲ. ನಾವೆಲ್ಲ ದರ್ಶನ್ ಅವ್ರ ಜೊತೆಗೆ ಬೆಳಿಗ್ಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿನೇ ನಾವು ನೀಟಾಗಿ ಹೊರಗೆ ಬಂದಿದ್ದೀವಿ. ಸಾಕಷ್ಟು ಜನ ಸ್ನೇಹಿತರು ಇದ್ರು ಅಂತ ಹೇಳ್ತಾರೆ, ಈಗ ಆತ್ಮೀಯವಾಗಿ ಗುರುತು ಮಾಡ್ಕೊಂಡಂತ ಯಾರೆಲ್ಲ ಇದ್ರು? ಇಲ್ಲ ಸರ್, ರಾಕೇಶ್ ಪಾಪಣ್ಣ ಅವ್ರು ಇದ್ರು ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೆ ರಾಕೇಶ್ ಪಾಪಣ್ಣ ಅವ್ರು, ನಾವು ಸಂದೇಶ್ಗೆ ಯಾವತ್ತು ಡಿನ್ನರ್ಗೆ ಜೊತೆಗೆ ಹೋಗಿಲ್ಲ. ರಾಕೇಶ್ ಪಾಪಣ್ಣ ಅವ್ರು ಇರಲಿಲ್ಲ. ನಾವು ಟೋಟ್ಲಿ ಇದ್ದಿದ್ದು 8 ಜನ ಸರ್, ನನ್ನ ಮಕ್ಕಳಿಬ್ಬರನ್ನು ಸೇರಿ 8 ಜನ ಇದ್ದಿದ್ದಲ್ಲಿ. ನಮ್ಮದೊಂದು ಫ್ಯಾಮಿಲಿ ಫ್ರೆಂಡ್ ಇದ್ರು ಒಬ್ರು, ಮತ್ತೆ ಇಬ್ರು ಕಸಿನ್ಸ್ ಇದ್ರು, ಮತ್ತೆ ದರ್ಶನ್ ಅವರು ಇದ್ರು. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಆಯಿತು ಅಂತ ಹೇಳ್ತಾರೆ, ತಾವಿದ್ದಾಗ ತಾವು ಪೂಲಲ್ಲಿ ಇದ್ದಾಗ ಇರೋವರೆಗೆ ಏನಾಯಿತು, ಹೋದ್ಮೇಲೆ ಏನಾದರೂ ಅಲ್ಲೇ ಆಗಿದೆಯಾ? ಇಲ್ಲ ಸರ್, ಡೆಫಿನೆಟ್ ಆಗಿಲ್ಲ. ಯಾಕಂದ್ರೆ ಜೊತೆಗೆ ಮೇಲೆ ಹೋಗಿರೋದು, ಅವ್ರು ಸಂದೇಶ್ ಅವ್ರ ಹತ್ರ ಮಾತಾಡ್ತಿದ್ದು, ನಾವು ಮೇಲೆ ಹೋದ್ವಿ, ಆಮೇಲೆ ಅವರು ಬಂದಿದ್ದಾರೆ. ಯಾಕಂದ್ರೆ ನನ್ನ ಹತ್ರ ರೂಮಲ್ಲಿ ಬಂದು ಮಾತಾಡಿದ್ದಾರೆ, ಆಮೇಲೆ ನೀವಿನ್ನು ಮಲಗಿಲ್ವ ಅಂತ ಬಂದು ಮಾತಾಡಿದ್ರು. ನಾವು ಮಾತಾಡ್ತಾ ಕೂತಿದ್ವಿ, ಇನ್ನು ಮಲಗಿ ಯಾವ ರೀತಿಯಲ್ಲಿ ಹಲ್ಲೆ ಆಗಿಲ್ಲ, ಪೂಲ್ ಸೈಡಲ್ಲೂ ಯಾವ ರೀತಿಯಲ್ಲಿ ಹಲ್ಲೆ ಆಗಿಲ್ಲ. ಸರ್, ಈಗ ಅಲ್ಲಿ ತನಿಖೆಯಲ್ಲಿ ಹೇಳುವಂಥದ್ದು, ಇಲ್ಲ ಅವ್ರು ಡ್ರಿಂಕ್ಸ್ ಮಾಡ್ತಾ ಇದ್ರು, ಓವರ್ ಆಗಿತ್ತು, ಅದಕ್ಕೆ ಕೇಳಿದ್ದಕ್ಕೆ ಒಡಿಲಿಕ್ಕೆ ಬಂದರು ಅಂತೆಲ್ಲ ಹೇಳ್ತಾರೆ. ಪರಿಸ್ಥಿತಿ ಬಗ್ಗೆ ಬೈದಿದ್ದಾರೆ ಸರ್, ಜೋರಾಗಿ ಬೈದಿದ್ದಾರೆ, ಡೆಫಿನೆಟ್ಲಿ ಬೈದಿದ್ದಾರೆ, ಬಟ್ ಯಾವ ಕಾರಣಕ್ಕೂ ಹೊಡಿಲಿಲ್ಲ ಸರ್. ಡ್ರಿಂಕ್ ಅದ್ರ ಬಗ್ಗೆ ಅಲ್ಲ, ನಾವೆಲ್ಲ ಜೊತೆ ಊಟ ಮಾಡಿದೀವಿ ಸರ್. ಸರ್, ಇಷ್ಟೆಲ್ಲ ಆದರೂ ಇಂದ್ರಜಿತ್ ಅವರು ಭಾಳ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಇಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಹೊಡೆದಿದ್ದಾರೆ, ಮಾರಣಾಂತಿಕೆ ಹಲ್ಲೆ ಆಗಿದೆ, ಇದೆಲ್ಲವನ್ನು ಕೂಡ ಹೇಳ್ತಾರೆ ಸರ್. ಸರ್, ಮಾರಣಾಂತಿಕೆ ಹಲ್ಲೆ ಆದರೆ ಆ ಸಿಬ್ಬಂದಿ ಅವರಿಗೆ ಒಂದು ಸ್ವಲ್ಪ ಏನಾದರೂ, ಮಾರಣಾಂತಿಕೆ ಅಂತ ಹೇಳಿದ್ರೆ ಇಟ್ಸ್ ಅಟೆಂಪ್ಟ್ ಟು ಮರ್ಡರ್, ಫಸ್ಟ್ ಆಫ್ ಆಲ್ ಕೇಸ್ ಆಗುತ್ತೆ. ಯಾವುದೇ ಕಾರಣಕ್ಕೆ ಒಂದು ಹಾಸ್ಪಿಟಲ್ಗೆ ಹೋದರೆ ವಿದೌಟ್ ಪೊಲೀಸ್ ಇದು ಅವರು ದೇ ವಿಲ್ ನಾಟ್ ಅಡ್ಮಿಟ್ ಯು. ಸೆಕೆಂಡ್ಲಿ, ಮಾರಣಾಂತಿಕೆ ಹಲ್ಲೆ ಆದರೆ ಆ ಸಿಬ್ಬಂದಿ ಮೇಲೆ ಏನಾದರೂ ಒಂದು ಮಾರ್ಕ್ ಏನಾದರೂ ಒಂದು ಇರಬೇಕು. ನಿನ್ನೆ ಅವರೇ ಬಂದು ಟಿ ವಿಯಲ್ಲಿ ಹೇಳಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಟ್ರೂ.
ಯಾಕೆ ಆಗ್ತಿದೆ ಸರ್ ಇದೆಲ್ಲವೂ ಕೂಡ, ಇದರಿಂದ ತಾವು ಜೊತೆಲಿ ಇರ್ತಾ ಇದ್ರಿ ಅಂತಂದ್ರು, ಇದೆಲ್ಲ ಏನು ಸರ್? ದರ್ಶನ್ ಅವರನ್ನು ಅನ್ಫಾರ್ಚುನೇಟ್ಲಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಸರ್. ಫಸ್ಟ್ ಲೋನ್ ಅರುಣಕುಮಾರಿ ಅವರ ಇದಾಯಿತು ಅಥವಾ ಈ ಮ್ಯಾಟರ್ ಆಯಿತು, ದರ್ಶನ್ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಾವೆಲ್ಲ ವಿ ಆರ್ ಸ್ಮಾಲ್ ಪ್ಲೇಯರ್ಸ್, ನಮ್ದು ಏನಂತಂದ್ರೆ ನಾವು ಲಾಸ್ಟ್ ಟೂ ಆ್ಯಂಡ್ ಹಾಫ್ ಮಂತ್ಸಿಂದ ದರ್ಶನ್ ಅವ್ರ ಜೊತೆಗೆ ಇದ್ದೀವಿ. ಸೊ ಅದರಿಂದಾಗಿ ನಮ್ಮನ್ನು ಇದರಲ್ಲಿ ದೇ ಆರ್ ಬ್ರಿಂಗಿಂಗ್ ಅ ಸೀನ್. ಇದು ನಮ್ಮನ್ನು ಯಾರು ಟಾರ್ಗೆಟ್ ಮಾಡಿಲ್ಲ, ಬಿಕಾಸ್ ವಿ ಆರ್ ನಾಟ್ ದ್ಯಾಟ್ ಬಿಗ್. ನಮ್ಮನ್ನು ಟಾರ್ಗೆಟ್ ಮಾಡೋಷ್ಟು ದೊಡ್ಡ ಮನುಷ್ಯ ನಾವಲ್ಲ. ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ, ಅದರಲ್ಲಿ ನಾವೆಲ್ಲ ಇದ್ರ ಜೊತೆ ಬರ್ತಾ ಇದ್ದೀವಿ. ಸರ್ ಇಲ್ಲಿ ಟಾರ್ಗೆಟ್ ಪ್ರಶ್ನೆ ಬರೋದಿಲ್ಲ, ಯಾಕಂತಂದ್ರೆ ಅಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ, ವಿಡಿಯೋ ಫುಟೇಜ್ಗಳಿದೆ, ಅಲ್ಲಿ ಗಲಾಟೆ ಆಗುತ್ತೆ. ಇದು ಟಾರ್ಗೆಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ, ಅಲ್ಲಿ ಅಲ್ಲೇ ಆಗಿದೆ ಅಂತ ಹೇಳ್ತಾರೆ, ಅದರ ಜೊತೆಲಿ ಇರ್ತಕ್ಕಂಥವ್ರು ಇಲ್ಲ ಅಂತ ಒಪ್ಕೊಳ್ಳಿ. ಸರ್ ವಾಟ್ ಐ ರಿಕ್ವೆಸ್ಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್, ಏನ್ ಇನ್ಫಾರ್ಮೇಶನ್ ಇದ್ರೂ ಹೊರಗೆ ಬಂದೇ ಬರುತ್ತೆ. ವಿ ಲ್ ಹ್ಯಾವ್ ಟು ಜಸ್ಟ್ ವೇಟ್ ಅಷ್ಟೇ ಸರ್, ಬಿಕಾಸ್ ನಾನು ಏನು ನೋಡಿದ್ದೀನಿ ಅದು ಹೇಳಿದ್ದೀನಿ ನಿಮಗೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಅಸ್ ಇನ್ಫಾರ್ಮೇಶನ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ನೀವುಗಳೆಲ್ಲ ಇದ್ರಿ ನಿನ್ನೆ ಹೋಟೆಲ್ನಲ್ಲಿ ಸಾಕಷ್ಟು ತನಿಖೆ ಆಗಿದೆ, ತಮ್ಗಳಿಗೆ ಏನಾದ್ರು ನೋಟಿಸ್ ಬಂದಿದ್ದೀರಾ? ಇನ್ನೂ ಬಂದಿಲ್ಲ ಸರ್, ಇನ್ನೂ ಬಂದಿಲ್ಲ. ಕರೆದ್ರೆ ನಾವು ಹೋಗಿ ಏನಿದೆ ನಮ್ಮದು ಸ್ಟೇಟ್ಮೆಂಟ್ ಕೊಟ್ಬರ್ತೀವಿ ಸರ್ ನಾವು. ಥ್ಯಾಂಕ್ ಯು. ಸೊ ಇದಿಷ್ಟು ದರ್ಶನ್ ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹರ್ಷ ಮೆಲಂಟ ಅವರ ಮಾತಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವತ್ತು ಪಾರ್ಟಿ ನಡೆದಂಥ ಸಂದರ್ಭ ಏನಿತ್ತು, ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಒಟ್ಟು 8 ಜನರಿದ್ದೀವಿ. ನಾನಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಕೂಗಾಟವನ್ನು ಮಾಡ್ತಿದ್ರು, ಅಲ್ಲೇ ಆಗಿಲ್ಲ, ಯಾವುದೇ ಸಂದರ್ಭದಲ್ಲೂ ಕೂಡ ತನಿಖೆಗೆ ಸಹಕರಿಸಲಿಕ್ಕೆ ನಾನು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುನ್ ಚಿನ್ಕುರುಳಿ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಮೈಸೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.